ಲಾಕ್ಡೌನ್ ಹಿನ್ನೆಲೆಯಲ್ಲಿ ಏಪ್ರಿಲ್ 21 ರಿಂದ ಕೊಕ್ಕೇಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭಕ್ತರ ಆಗಮನವನ್ನು ನಿರ್ಬಂಧಿಸಲಾಗಿತ್ತು. ಇದೀಗ ಕೋವಿಡ್ 19 ಇಳಿಮುಖಗೊಂಡಿರುವುದರಿಂದ ಸರ್ಕಾರದ ಮಾರ್ಗಸೂಚಿಯಂತೆ ಶ್ರೀದೇವಳಕ್ಕೆ ಭಕ್ತರ ಪ್ರವೇಶಕ್ಕೆ ಇಂದಿನಿಂದ ಅವಕಾಶ ಲಭ್ಯವಾಗಿದೆ. ಕ್ಷೇತ್ರದಲ್ಲಿ ಶ್ರೀದೇವರ ದರ್ಶನಕ್ಕೆ ಮಾತ್ರ ಅವಕಾಶ ನೀಡಲಾಗಿದ್ದು ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಸೇರಿದಂತೆ ಯಾವುದೇ ಸೇವೆಗಳು ಸರ್ಕಾರದ ಮುಂದಿನ ಆದೇಶದ ತನಕ ನಡೆಯುವುದಿಲ್ಲ. ಮಂಗಳಾರತಿ ಸೇವೆ ನೆರವೇರಿಸಲು ಅವಕಾಶ ಕಲ್ಪಿಸಲಾಗಿದ್ದು ಕೋವಿಡ್ 19 ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಭಕ್ತಾದಿಗಳು ಶ್ರೀದೇವರ ದರ್ಶನ ಪಡೆಯುತ್ತಿದ್ದಾರೆ. ಈ ಒಂದು ಮೂರು ತಿಂಗಳಿಂದ ಈ ಕೋವಿಡ್ 19 ಇಂದ ಲಾಕ್ಡೌನ್ ಆದ್ರಿಂದ ನಾವು ಧರ್ಮಸ್ಥಳ, ಕುಕ್ಕೆ, ಹೊರನಾಡು, ಶೃಂಗೇರಿ ಎಲ್ಲ ನೋಡೋಣ ಅನ್ಕೊಂಡಿದ್ವಿ, ಬರ್ಲಿಕ್ಕಾಗಲಿಲ್ಲ. ಇವತ್ತು ಬಂದಿದ್ದೀವಿ. ದೇವರ ದರ್ಶನ ತುಂಬ ಚೆನ್ನಾಗಾಗಿದೆ. ತುಂಬ ಇಲ್ಲಿ ಸ್ಯಾನಿಟೈಸರ್ ಮಾಡ್ತಾಯಿದ್ದಾರೆ, ಸ್ಕ್ಯಾನಿಂಗು ಮಾಡ್ತಾಯಿದ್ದಾರೆ, ಪ್ರತಿಯೊಂದು ಮಾಡಿ ನಮ್ಮನ್ನು ಭಕ್ತರನ್ನು ತುಂಬ ಪ್ರೀತಿಯಿಂದ ಇದು ಮಾಡ್ತಿದ್ದಾರೆ. ಈ ಟೂರಿಸ್ಟ್ ಪ್ಲೇಸಲ್ಲಿ ಈಗ ನಮಗೆ ರೂಮ್ಗಳೊಂದು ಸ್ವಲ್ಪ ತೊಂದರೆ ಆಗಿದೆ. ನಾವು ಒಂದು 2-3 ಮಂತ್ಸಿಂದ ಬರಬೇಕು ಅಂದ್ಕೊತಾ ಇದ್ವಿ, ಬಟ್ ಬರೋಕ್ಕೆ ಆಗ್ತಿರಲಿಲ್ಲ. ಇವಾಗ ಅದು ಟೆಂಪಲ್ ಓಪನ್ ಮಾಡಿದ್ರು ಒಳ್ಳೆ ಆಯಿತು. ಚೆನ್ನಾಗೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಸ್ಯಾನಿಟೈಸಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಹೋಟೆಲ್ಸ್ ಎಲ್ಲ ಕ್ಲೋಸ್ಡ್ ಇದೆ, ಸೊ ಅದು ಪ್ರಾಬ್ಲಮ್ ಆಗ್ತಿದೆ. ನಿನ್ನೆ ಒಂದು ಹೋಟೆಲ್ ಬುಕ್ ಮಾಡಿದ್ವಿ, ಆನ್ಲೈನ್ ಬುಕ್ಕಿಂಗ್ ಇದೆ, ಬಟ್ ಇಲ್ಲಿ ಬಂದರೆ ಕ್ಲೋಸ್ ಆಗಿತ್ತು. ಸೊ ಅದು ಸ್ವಲ್ಪ ತೊಂದರೆ ಆಯಿತು. ಅದೇನದು ಎಲ್ಲ ಹೋಟೆಲ್ಸ್ ಓಪನ್ ಆಗಿದ್ರೆ ಚೆನ್ನಾಗಿರುತ್ತೆ. ದರ್ಶನ ಎಲ್ಲ ಚೆನ್ನಾಗಾಯ್ತು, ಒಂದು 2 ಸತಿ ಮಾಡಿದ್ವಿ, ಚೆನ್ನಾಗೇ ಆಯ್ತು. ನಮ್ಮ ವೈಫ್ ಅವರು ಇಲ್ಲೇ ಕಾಣಿಯೂರು ಅಂತ, ಸೊ ಅವ್ರನ್ನ ಕರ್ಕೊಂಡು ಹೋಗ್ಬೇಕಿತ್ತು ನಮ್ಮ ವಾಪಸ್ ತುಮಕೂರಿಗೆ. ಸೊ ಹಂಗೆ ದರ್ಶನ ಮಾಡಿಕೊಂಡು ಕಾಣಿಕೆ ಹಾಕ್ಬೇಕಿತ್ತು. ಸೊ ಕಾಣಿಕೆ ಹಾಕಿ